सरकारी ಶಾಲೆಗಳ ಅಭಿವೃದ್ಧಿಗಾಗಿ ಆಯಾ ಕ್ಷೇತ್ರದ ಶಾಸಕರು ದತ್ತು ತೆಗೆದುಕೊಳ್ಳಬೇಕು ಅಂತ ಶೈಕ್ಷಣಿಕ ಸುಧಾರಣೆಗಳ ಸಲಹೆಗಾರ ಎಂಆರ್ ದೊರೆಸ್ವಾಮಿ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಸುಮಾರು 54,000 ಸರ್ಕಾರಿ ಪ್ರಾಥಮಿಕ ಶಾಲೆಗಳಿವೆ. ಶಾಸಕರು ತಮ್ಮ ಸ್ವಂತ ಕ್ಷೇತ್ರದಲ್ಲಿ ತಲಾ 3 ಶಾಲೆಗಳನ್ನು ದತ್ತು ಪಡೆದು ಅಭಿವೃದ್ಧಿಪಡಿಸಬೇಕು ಅಂತಿದ್ದಾರೆ. ನಮ್ಮ ಕನ್ನಡಪ್ರಭ ಮತ್ತು ಸುವರ್ಣ ಚಾನೆಲ್ನವರು ಸಹ ರವಿ ಹೆಗ್ಡೆಯವರಿಗೆ ನಾನು ತುಂಬ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದ್ದೀನಿ. ಅವರು ಸಹ ಈ ಒಂದು ಉದಾರವಾಗಿ ನಾವು 10 ಶಾಲೆಗಳನ್ನು ದತ್ತು ತೆಗೆದುಕೊಳ್ಳುತ್ತೇವೆ, ಇದನ್ನು ಅಭಿವೃದ್ಧಿಪಡಿಸುತ್ತೇವೆ ಅಂತ ಅವರು ಮುಂದೆ ಬಂದಿದ್ದಾರೆ. ಈ ತರದ ಒಂದು ಮಾಧ್ಯಮದವರು ಈ ರೀತಿ ಮುಂದೆ ಬಂದಿರತಕ್ಕಂತದ್ದು ತುಂಬ ಶ್ಲಾಘನೀಯ. ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೀನಿ ಅವರಿಗೆ. ಅದಕ್ಕೋಸ್ಕರನೇ ಇದನ್ನು ಎಂಎಲ್ಸಿಗಳು ಎಂಎಲ್ಎಗಳು ತಗೋಬೇಕು ಅಂತ ಹೇಳಿ ಇವತ್ತಿನ ದಿವಸ ಅದರ ಪರಿಣಾಮ 603 ಸ್ಕೂಲ್ ಅಂದ್ರೆ ಇದೇನ್ ಸಾಮಾನ್ಯದ ವಿಷಯ ಏನಲ್ಲ. ನಂಬರ್ 55,000 ಕೋಲಿಸಿದ್ರೆ ಇದು ಸಣ್ಣದೆ, ಆದರೆ ಪ್ರಯತ್ನ ದಿ ಫಸ್ಟ್ ಸ್ಟೆಪ್ ಅಂತ ಹೇಳ್ತೀವಲ್ಲ. ಈಗ ಪ್ರಯಾಣ ಮಾಡಬೇಕಂದ್ರೆ ಮೈಸೂರಿಗೆ ಪ್ರಯಾಣ ಮಾಡಬೇಕಂದ್ರೆ ಎವ್ರಿ ಕಿಲೋಮೀಟರ್ ಇಸ್ ಇಂಪಾರ್ಟೆಂಟ್. ಸೊ ಆ ರೀತಿ ಇದೆ, ಒಂದು ಕಿಲೋಮೀಟರ್ ಬಂದಿದ್ದೀವಿ ಅಂತ ಹೇಳ್ಕೋಣ ನಾವು. ಇದರ ಜೊತೆಗೆ ನಾನು ಯೋಚನೆ ಮಾಡಿದೆ, ಈ ಬರಿ ಎಂಎಲ್ಎಗಳೇ ಸಾಲದು, ಈ ವಿಶ್ವವಿದ್ಯಾನಿಲಯಗಳೇನಿದೆ ನಮ್ಮಲ್ಲಿ